ಜನರ ಜೀವನಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಏನು ಕೊಡಬೇಕು ಅದು ಒಂದು ಕಡೆಗೆ ಇನ್ನೊಂದು ಮುಂದಿನ ನಮ್ಮ ಈ ಭಾಗದ ಯುವಶಕ್ತಿಗೆ ಒಂದು ಭವಿಷ್ಯವನ್ನು ಕಟ್ಟಲಿಕ್ಕೆ ಬೇಸಿಕ್ ಏನು ಬೇಕು ಅದಕ್ಕಲ್ಲಿ ಇವತ್ತು ನಮ್ಮ ಬೈಂದು ಕ್ಷೇತ್ರಕ್ಕೆ ಎಲ್ಲ ರೀತಿಯಂತ ಒಂದು ಗಮನವನ್ನು ಕೊಡ್ತಾರೆ ಯಾರು ಅಧಿಕೃತವಾದಂತಹ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅವರಿಗೆ ಮತ ಹಾಕಿದರೆ ಮಾತ್ರ ನಾವು ಮೋದಿಜಿಯವರು ಮತ ಕೊಟ್ಟಂಗೆ ಆಗುತ್ತೆ ನಮ್ಮ ಜನ ಪ್ರಜ್ಞಾವಂತರಿಗೆ ಆ ಒಂದು ತೀರ್ಮಾನವನ್ನು ತೆಗೆದು ಈ ಬಾರಿ ನಡೀತಿರುವಂತಹ ಚುನಾವಣೆ ದೇಶದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ಇಟ್ಕೊಂಡು ನಡೀತಿರುವಂಥ ಒಂದು ಚುನಾವಣೆ ಇಷ್ಟು ವರ್ಷ ಆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನರಿಗೆ ಒಂದು ಸಿಹಿ ನೀರನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಹಿಂದಿನ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಆಗಿದ್ದಿಲ್ಲ ಆದರೆ ಇವತ್ತು ಮೋದಿಜಿಯವರು ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಲ್ಲಿದ್ದಾಗ 40-60 ರೇಷ್ಯೋದಲ್ಲಿ ಹಣವನ್ನು ತಂದು ಇವತ್ತು 800 ಕೋಟಿ ವೆಚ್ಚವನ್ನು ಮಾಡಿ ಸುಮಾರು 80 ವಸತಿ ಪ್ರದೇಶಗಳಿಗೆ ಪ್ರತಿ ಮನೆಮನೆಗೂ ಕೂಡ ನೀರನ್ನು ಕೊಡಲಿಕ್ಕೆ ಏನು ಬೇಕು ವ್ಯವಸ್ಥೆಗಳು ಆಗ್ತಾ ಇದೆ ನಮ್ಮ ತಾಯಿ ಇವತ್ತು ನಮಗಿಲ್ಲ ಆದರೆ ಆ ತಾಯಿಯ ಆಶೀರ್ವಾದನೂ ಕೂಡ ಸೇರಿಕೊಂಡು ನಮ್ಮ ಬೈಂದು ಕ್ಷೇತ್ರದ ಹಾರೈಕೆಯಿಂದ ಇವತ್ತು ಕೊಲ್ಲೂರು ತಾಯಿಯ ಒಂದು ಸೇವೆ ಸಲ್ಲಿಸುವಂಥ ಒಂದು ದೊಡ್ಡ ಸ್ಥಾನವನ್ನು ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಕೊಟ್ಟಾಗ ನಮ್ಮ ಜೀವನ ಪೂರ್ತಿ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇದೆ ನಾನು ಈ ಸತಿ ಸಂಕಲ್ಪ ಮಾಡಿದ್ದೀನಿ ದೇವ್ರ ಮುಂದೆ ಈ ಬಾರಿ 1 ಲಕ್ಷಕ್ಕಿಂತ ಹೆಚ್ಚಿನ ಮತದ ಅಂತರವನ್ನು ನಮ್ಮ ಬೈಂದೂರು ಕ್ಷೇತ್ರ ಆಶೀರ್ವಾದನ ಮಾಡಿದ್ರೆ ಗೌರವಂತ ಪ್ರಧಾನಮಂತ್ರಿಗಳನ್ನು ನಮ್ಮ ರಾಜ್ಯದ ರಾಷ್ಟ್ರದ ನಾಯಕರುಗಳಿಗೆ ವಿನಂತಿಯನ್ನು ಮಾಡಿಕೊಂಡು ಕೊಲ್ಲೂರು ಮೂಕಾಂಬಿಕೆಯ ಒಂದು ದರ್ಶನವೂ ಆದಂಗೆ ಆಗುತ್ತೆ ಒಂದ್ಸತಿ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಕರ್ಕೊಂಬರ್ಬೇಕಂತ ಒಂದು ತುಂಬ ಒಂದು ದಿನದ ಆಸೆ ಇದೆ ನಮಸ್ಕಾರ ವೀಕ್ಷಕರೇ ಕುಂದಾಪುರ .com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಕರ್ನಾಟಕದ ಓರ್ವ ಜನಪ್ರಿಯ ರಾಜಕಾರಣಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಜನಪರ ಕಾರ್ಯಗಳನ್ನು ಮಾಡುವುದರ ಮೂಲಕವೇ ಜನಪ್ರೀತಿಯನ್ನು ಗಳಿಸಿಕೊಂಡಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿರುವಂತಹ ಶ್ರೀ ಬಿವೈ ರಾಘವೇಂದ್ರ ಅವರಿದ್ದಾರೆ ಈ ಬಾರಿಯೂ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಲ್ಲಿರುವ ಬಿವೈ ರಾಘವೇಂದ್ರ ಅವರು ಚುನಾವಣಾ ತಯಾರಿಗಳನ್ನು ಹೇಗೆ ನಡೆಸಿದ್ದಾರೆ ಎದುರಾಳಿಯನ್ನು ಯಾವ ಅಂಶಗಳ ಮೂಲಕ ಎದುರಿಸಲಿದ್ದಾರೆ ಈ ಎಲ್ಲದರ ಬಗ್ಗೆ ಒಂದಿಷ್ಟು ಅವರ ಜೊತೆಗೆ ಮಾತನಾಡೋಣ ಬನ್ನಿ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಕಳೆದ 3 ಅವಧಿಯಲ್ಲಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀರಿ ಜನರ ಬದುಕನ್ನು ಕಟ್ಟುವ ಕೆಲಸದಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ ಆ ಹಿನ್ನೆಲೆಯಲ್ಲಿ ನೋಡುವುದಾದರೆ ಸರ್ ತಮಗೆ ಈ 3 ಅವಧಿಯಲ್ಲಿ ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ಹೇಳಿ ಸರ್ ಇಡೀ ದೇಶಾದ್ಯಂತ ಕಳೆದ 10 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆ ಅದರ ಪುಣ್ಯದ ಫಲ ಇವತ್ತು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನಮ್ಮ ಬೈಂದೂರಿನಲ್ಲೂ ಕೂಡ ಅಭಿವೃದ್ಧಿ ಕಾರ್ಯ ಮಾಡುವಂಥ ಪ್ರಯತ್ನ ಆಗಿದೆ ಇವತ್ತು ಸಾಕಷ್ಟು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ 67-68 ವರ್ಷ ಕಾಂಗ್ರೆಸ್ಸಿನ ಆಡಳಿತ ಈ ನಾಡಿಗೆ ಕೊಟ್ಟರೂ ಕೂಡ ಆದರೆ ಕೇವಲ 10 ವರ್ಷಗಳಲ್ಲಿ ಸನ್ಮಾನಿಸುತ್ತ ನರೇಂದ್ರ ಮೋದಿಜಿಯವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿದೆ ಅದು ಕಂಪ್ಯಾರಿಸನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇಷ್ಟು ವರ್ಷ ಆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನರಿಗೆ ಒಂದು ಸಿಹಿ ನೀರನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಹಿಂದಿನ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಆಗಿದ್ದಿಲ್ಲ ಆದರೆ ಇವತ್ತು ಮೋದಿಜಿಯವರು ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಲ್ಲಿದ್ದಾಗ 40-60 ರೇಷ್ಯೋದಲ್ಲಿ ಹಣವನ್ನು ತಂದು ಇವತ್ತು 800 ಕೋಟಿ ವೆಚ್ಚವನ್ನು ಮಾಡಿ ಸುಮಾರು 80 ವಸತಿ ಪ್ರದೇಶಗಳಿಗೆ ಇವತ್ತು ನೀರನ್ನು ಕೊಡಬೇಕು ಅಂತೇಳಿ ಪ್ರತಿ ಮನೆಮನೆಗೂ ಕೂಡ ನೀರನ್ನು ಕೊಡಲಿಕ್ಕೆ ಏನು ಬೇಕು ಎಲ್ಲ ರೀತಿಯಂಥ ವ್ಯವಸ್ಥೆಗಳು ಆಗ್ತಾಯಿದೆ ರಸ್ತೆ ಚರಂಡಿ ದೀಪ ಆಸ್ಪತ್ರೆ ಅಪ್ಗ್ರೇಡ್ ಮಾಡಲಿಕ್ಕೆ ಈ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಸಂಘಟನೆ ಹಿರಿಯರ ಅಂತ ದೀನ್ ದಯಾಳ್ ಜಿ ಜನಸಂಘ ಕಾಲದ ಅಧ್ಯಕ್ಷರಾಗಿದ್ದರು ಅವರ ಒಂದು ಅಪೇಕ್ಷೆ ಇತ್ತು ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ಅಂತ್ಯೋದಯ ಅಂತ ಅವ್ರು ಹೇಳ್ತಾ ಇದ್ರು ಆ ವ್ಯಕ್ತಿಗೆ ಎಲ್ಲ ರೀತಿ ಅಂತ ಅವ್ರಿಗೆ ಸಿಗಬೇಕಂತ ಸೂರು ನೀರು ಶಿಕ್ಷಣ ಆರೋಗ್ಯ ಸಿಗಬೇಕು ಅಂತ ಸಂಕಲ್ಪ ಮಾಡಿದರು ಅದಕ್ಕಲ್ಲಿ ಗೌರವಂತ ಪ್ರಧಾನಮಂತ್ರಿಗಳು ಇವತ್ತು ಸಂಕಲ್ಪವನ್ನು ಮಾಡಿ ಈ ದೇಶ ಕಟ್ಟುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ನಮ್ಮ ಬೈಂದೂರು ಲೋಕಸಭಾ ಕ್ಷೇತ್ರ ಯಾವತ್ತೂ ಕೂಡ ಸ್ವಾರ್ಥಕ್ಕೆ ಯೋಚನೆ ಮಾಡಿದೆ ರಾಷ್ಟ್ರದ ಹಿತವನ್ನು ಕಣ್ಮುಂದಿಟ್ಕೊಂಡು ಚಿಂತನೆ ಮಾಡುವಂಥ ಮತದಾರರು ನಾವೆಲ್ಲಾದರೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂದರೆ ಅದು ನಮ್ಮ ಕರಾವಳಿ ಪ್ರದೇಶ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರಿಲ್ಲಿದ್ದಾರೆ ನಾನು ಈ ಸತಿ ಸಂಕಲ್ಪ ಮಾಡಿದ್ದೀನಿ ದೇವ್ರ ಮುಂದೆ ಈ ಬಾರಿ 1 ಲಕ್ಷಕ್ಕಿಂತ ಹೆಚ್ಚಿನ ಮತದ ಅಂತರವನ್ನು ನಮ್ಮ ಬೈಂದೂರು ಕ್ಷೇತ್ರ ಆಶೀರ್ವಾದನ ಮಾಡಿದ್ರೆ ಗೌರವಂತ ಪ್ರಧಾನಮಂತ್ರಿಗಳನ್ನು ನಮ್ಮ ರಾಜ್ಯದ ರಾಷ್ಟ್ರದ ನಾಯಕರುಗಳಿಗೆ ವಿನಂತಿಯನ್ನು ಮಾಡಿಕೊಂಡು ಸಂಘಟನೆ ಹಿರಿಯರಿಗೆ ವಿನಂತಿಯನ್ನು ಮಾಡಿಕೊಂಡು ಕೊಲ್ಲೂರು ಮೂಕಾಂಬಿಕೆಯ ಒಂದು ದರ್ಶನವೂ ಆದಂಗೆ ಆಗುತ್ತೆ ಒಂದ್ಸತಿ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಕರ್ಕೊಂಬರ್ಬೇಕಂತ ಒಂದು
ತುಂಬ ಒಂದು ದಿನದ ಆಸೆ ಇದೆ ಅದು ಕೂಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರನ್ನ ನಾನು ಕೇಳ್ಕೊಂತೀನಿ ಬಿಜೆಪಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳೆಲ್ಲ ಕೂಡ ಮೋದಿ ಹೆಸರಲ್ಲಿ ಗೆಲ್ತಾರೆ ಅನ್ನುವಂತ ಒಂದು ಮಾತು ಸಾಮಾನ್ಯವಾಗಿ ಪ್ರತಿಪಕ್ಷದವರು ಹೇಳ್ತಾರೆ ಆದರೆ ಶಿಮೋಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಭಿನ್ನವಾಗಿ ಆ ಮಾತು ಕೇಳಿ ಬರುತ್ತೆ ಅಲ್ಲಿ ಯಡಿಯೂರಪ್ಪನವರ ವರ್ಚಸ್ಸಿದೆ ರಾಘವೇಂದ್ರ ಅವರು ಮಾಡಿರುವಂತ ಕೆಲಸದ ವರ್ಚಸ್ಸಿದೆ ಅಭಿವೃದ್ಧಿ ಕೆಲಸವನ್ನು ಮಾಡಿ ತೋರಿಸಿ ಗೆಲ್ಲಬಹುದು ಅನ್ನುವಂತದನ್ನ ರಾಘವೇಂದ್ರ ತೋರಿಸಿದ್ದಾರೆ ಅಂತ ಹೇಳಿ ಬಹಳಷ್ಟು ಜನ ನಿಮ್ಮ ಅಭಿಮಾನಿಗಳು ಹೇಳ್ತಾರೆ ಸರ್ ಏನಂತೀರಿ ಸರ್ ಅದಕ್ಕೆ ಒಂದು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಅರೆ ನಾನೇನ್ ಹೇಳ್ತೀನಿ ಅಂದ್ರೆ ಇವತ್ತು ನಾಟ್ ಓನ್ಲಿ ಶಿಮೊಗ್ಗ ಪರ್ಮನೆಂಟ್ ಕಾನ್ಸ್ಟಿಟ್ಯೂಯೆನ್ಸಿ ಥ್ರೂಔಟ್ ಕಂಟ್ರಿ ಈ ಒಂದು ಅಭಿವೃದ್ಧಿ ಕಾರ್ಯ ಆಗಿದೆ ನಾನೊಬ್ಬ ಮುಖ್ಯಮಂತ್ರಿಯ ಮಗ ಅಂತ ಹೇಳಿ ಸಮಯವನ್ನ ಡೆಲ್ಲಿಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಸಮಯವನ್ನ ಕಳೆದೆ ಶಿಮೊಗ್ಗದಲ್ಲೇ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇತ್ತು ನಮ್ಮ ಕೇಂದ್ರ ಮತ್ತೆ ರಾಜ್ಯದಿಂದ ಏನೇನು ಯೋಜನೆಗಳನ್ನು ತರಬಹುದು ಒಂದು ಬೈಂದೂರು ಕ್ಷೇತ್ರದಲ್ಲಿ ಇದ್ದೀನಿ ಒಂದು ದಿನಕ್ಕೆ 10,000 ಜನ ಭಕ್ತಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಯೋಚನೆ ಮಾಡಿದೆ ಅಷ್ಟು ದೂರದಿಂದ ಬರುವಂತ ಭಕ್ತರಿಗೆ ಒಂದಿನ ಇಲ್ಲಿ ಉಳ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಆದರೆ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಕೊಲ್ಲೂರಿಂದ ಶಂಕರಾಚಾರ್ಯರ ಪೀಠ ಕೊಡಚಾದ್ರಿಗೆ ಒಂದು ಕೇಬಲ್ ಕಾರ್ ಅನ್ನು ಮಾಡಿದ್ರೆ ಅದೊಂದು ಅರ್ಧ ದಿನ ನಮ್ಮ ಈ ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ ನಮ್ಮ ಕೊಲ್ಲೂರು ಸುತ್ತಮುತ್ತ ವೈಲ್ಡ್ ಫಾರೆಸ್ಟ್ ಇದೆ ವನ್ಯಜೀವಿಗಳು ವಾಸ ಮಾಡಲಿಕ್ಕೆ ಅವಕಾಶ ಇದೆ ಒಂದು ಒಳ್ಳೆ ರೀತಿಯಿಂದ ಝೂ ಅನ್ನು ನಾವು ಮಾಡಬಹುದು ಈ ಭಾಗದಲ್ಲಿ ಉದಾಹರಣೆಗೆ ಇಲ್ಲಿ ಕರಾವಳಿನೂ ಕೂಡ ಇದೆ ಸೋಮೇಶ್ವರ ಬೀಚ್ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಈಗಲೇ ಸರ್ಕಾರ 10 ಕೋಟಿ ಕೊಟ್ಟಿದೆ ಮರುವಂತೆ ಒಂದು ಐತಿಹಾಸಿಕವಾದಂತ ಭಾಗ ಅಲ್ಲೂ ಕೂಡ ಅಭಿವೃದ್ಧಿಗೆ ಈಗಾಗಲೇ ನಾವು ನಮ್ಮ ಶಾಸಕರು ಎಲ್ಲರೂ ಕೂಡ ಈಗಾಗಲೇ ಅದಕ್ಕೆ ಆದ್ಯತೆಯನ್ನು ಕೊಡುವಂತ ಕಾರ್ಯ ಆಗ್ತಾ ಇದೆ ಮತ್ತು ವಿಶೇಷವಾಗಿ ಸ್ವಾಭಿಮಾನಿ ಮೀನುಗಾರರು ಒಬ್ಬ ತಮ್ಮ ಮಕ್ಕಳು ಬೆಳಗ್ಗೆ ಮೀನನ್ನು ಹಿಡಿಯಲಿಕ್ಕೆ ಹೋದರೆ ಸಂಜೆ ವಾಪಸ್ ಬರುವವರು ಕೂಡ ಆತಂಕದಲ್ಲಿರ್ತಾರೆ ಹಾಗಾಗಿ ಆದಷ್ಟು ಎಲ್ಲೆಲ್ಲಿ ನಮ್ಮ ಮೀನುಗಾರರಿಗೆ ಬೇಸಿಕ್ ನೀಡ್ ಏನೇನು ಕೊಡ್ಬೋದು ಆದಿಕಲ್ಲಿರ್ಬೋದು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹಿಂದುಳಿದ ವರ್ಗದವರು ಪರಿಜಾತಿ ಪರಿಶ್ರಮ ಪಂಗಡದವರು ಇಲ್ಲಿ ಈ ಭಾಗದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಅದು ದೇವಾಡಿಗ ಸಮಾಜ ಇರ್ಬೋದು ನಮ್ಮ ಬಂಡ್ ಸಮಾಜ ಇರ್ಬೋದು ನಮ್ಮ ಬಿಲ್ಲವ ಸಮಾಜ ಇರ್ಬೋದು ನಮ್ಮ ಮೊಗವೀರರು ಅಂತ ಹೇಳ್ತೀವಿ ಮೀನುಗಾರರು ಅಂತ ಹೇಳ್ತೀವಿ ಬೇರೆ ಬೇರೆ ಹೆಸರನ್ನ ಅವ್ರನ್ನೆಲ್ಲ ಕರೆಯುವಂಥ ಕೆಲಸಗಳಾಗುತ್ತೆ ಈ ಥರ ಹಿಂದುಳಿದ ವರ್ಗದವರು ಇದ್ದಾರೆ ಹಾಗಾಗಿ ಆದ್ಯತೆ ಕೊಟ್ಟು ಈ ಭಾಗದಲ್ಲಿ ನನ್ನ ಆಸೆ ಇದೆ ಬರುವಂಥ ದಿನದಲ್ಲಿ ಇಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡಬೇಕು ಮತ್ತು ಬೇಸಿಕ್ ನೀಡಿ ಇನ್ನೇನಿದೆ ಗಮನ ಕೊಡಬೇಕು ಯಾವುದಾರ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇವತ್ತು ಕ್ಯಾಶಿಯೋ ಫ್ಯಾಕ್ಟ್ರಿಗಳಿದೆ ಅದ್ರ ಮುಖಾಂತರ ನಮ್ಮ ಹೆಣ್ಮಕ್ಳಿಗೆ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಇಲ್ಲಿಯ ಅನುಕೂಲಸ್ಥರು ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಈ ರೀತಿ ಏನಾದರೂ ಯೋಚನೆ ಮಾಡಿದರೆ ಸುಮಾರು ಒಂದು 8,000 ಜನ ಹೆಣ್ಮಕ್ಳಿಗೆ ಏನಾದರೂ ಅನುಕೂಲ ಆಗ್ಬೋದು ಅಂತ ಹೇಳಿ ಅದಕ್ಕೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಸೊ ಬರುವಂಥ ದಿನದಲ್ಲಿ ನಾನಾಗಲಿ ನಮ್ಮ ಗೌರವಂತ ಶಾಸಕರಂತ ಗಂಟೆಯೊಳ್ಳೆಯವರಿರ್ಬೋದು ಮತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಅನೇಕ ನಾಯಕರುಗಳಿದ್ದಾರೆ ನಮಗೆ ಶಾಸಕರು ಕೊಟ್ಟಿದ್ದಾರೆ ನಮ್ಮ ಸುನಿಲ್ಲಿರ್ಬೋದು ನಮ್ಮ ಕೋಟ ಶಿವ ಪೂಜಾರಿ ಅವರಿರ್ಬೋದು ನಾವೆಲ್ಲರೂ ಕೂಡ ಒಟ್ಟಾಗಿ ಕೂತ್ಕೊಂಡು ಈ ಕರಾವಳಿಗೆ ಏನೇನು ತರಬೇಕು ಆದ್ಯಕ್ಕೆಲ್ಲ ಆದ್ಯತೆಯನ್ನು ಕೊಟ್ಟು ಜನರ ಜೀವನಕ್ಕೆ ಅನುಕೂಲ ಆಗುವಂಥದ್ದು ಏನು ತರಬೇಕು ಅದಕ್ಕೆ ಆದ್ಯತೆಯನ್ನು ಕೊಟ್ಟು ತರುವಂಥ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೀವಿ ಸರ್ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಆದರೆ ಬೈಂದೂರಿಗೆ ಒಂದು ಹಿಡಿ ಪ್ರೀತಿ ಜಾಸ್ತಿನಾ ಯಾಕೆ ಜಾಸ್ತಿ ಬಹುಮತದಿಂದ ಗೆಲ್ಲಿಸ್ತಾರೆ ಅನ್ನೋ ಕಾರಣಕ್ಕೆ ಸಹಜವಾಗಿ ಯಾವುದೇ ಒಂದು ಮನೆ ಮಕ್ಕಳನ್ನು ತಾಯಿ ಒಂದು ಮಗನ ಮನೇಲಿ ಇಟ್ಕೊಂಡಿರ್ತಾಳೆ ಒಂದು ಮಗನ ಇಲ್ಲ ಹಾಸ್ಟೆಲ್ಲೋ ಇಲ್ಲ ವಿದ್ಯಾಭ್ಯಾಸ ಮಾಡೋಕ್ಕೆ ಕಳಿಸಿರ್ತಾರೆ ಅವ್ರು 6 ತಿಂಗಳಿಗೆ ಒಂದ್ಸತಿ ವರ್ಷಕ್ಕೆ ಒಂದ್ಸತಿ ಬರ್ತಾ ಇರ್ತಾರೆ ಬಂದಾಗ ಆ ಪ್ರೀತಿ ವಿಶ್ವಾಸನೇ ಬೇರೆ ಹಾಗೆ ಅಂತೇಳಿ ಸ್ವಲ್ಪ ನಮ್ಮ ಶಿವಮೊಗ್ಗದಿಂದ ದೂರ ಇರುವಂಥ ಒಂದು ಕ್ಷೇತ್ರ ಇದು ಮತ್ತು ನಮ್ಮ ತಾಯಿ ಬದುಕಿದ್ದಾಗ ಪ್ರತಿ ವರ್ಷವೂ ಕೂಡ ಸಿಗಂದೂರು ಚೌಡೇಶ್ವರಿ ಪೂಜೆ ಮುಗಿಸ್ಕೊಂಡು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಸಿಗಂದೂರು ತಾಯಿಯ ಒಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಇವತ್ತು ನಮ್ಮ ತಾಯಿ ಇವತ್ತು ನಮಗಿಲ್ಲ ಆದರೆ ಇವತ್ತು ಆ ತಾಯಿಯ ಆಶೀರ್ವಾದನೂ ಕೂಡ ಸೇರಿಕೊಂಡು ನಮ್ಮ ಬೈಂದು ಕ್ಷೇತ್ರದ ಹಾರೈಕೆಯಿಂದ ಇವತ್ತು ಕೊಲ್ಲೂರು ತಾಯಿಯ ಒಂದು ಸೇವೆ ಸಲ್ಲಿಸುವಂಥ ಒಂದು ದೊಡ್ಡ ಸ್ಥಾನವನ್ನು ಈ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಕೊಟ್ಟಾಗ ನಮ್ಮ ಜೀವನ ಪೂರ್ತಿ ನಮ್ಮ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಹಜವಾಗಿ ನನಗೆ ಒಂದು ಪ್ರೀತಿಯಿಂದ ನಾನು ಈ ಕ್ಷೇತ್ರದ ಬಗ್ಗೆ ನನ್ನ ಬೈಂದು ಕ್ಷೇತ್ರದ ಬಗ್ಗೆ ನನಗೆ ಅಭಿಮಾನ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳ ಆಗಿದೆ ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ಎಲ್ಲೋ ಒಂದು ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಮತದಾರರನ್ನ ಕಾಡ್ತಾ ಇದೆ ಅಂತ ನನಗೆ ಅನಿಸುತ್ತೆ ನೀವೇನು ಹೇಳ್ತೀರಿ ಸರ್ ಅದ್ರ ಬಗ್ಗೆ ಸರ್ ನಮಗೆಲ್ಲರೂ ಕೂಡ ಗೊತ್ತಿರ್ಬೋದು ಹಿಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒಂದು ಯೋಚನೆ ಮಾಡಲಿಕ್ಕೆ ಒಂದು ಸರ್ಕಾರ ಡಿ ಪಿ ಆರ್ ಮಾಡಲಿಕ್ಕೆ ಟೆಂಡರ್ ಕರೀಲಿಕ್ಕೆ ಒಂದು ಸರ್ಕಾರ ಡಿ ಪಿ ಆರ್ ರೆಡಿ ಮಾಡಲಿಕ್ಕೆ ಇನ್ನೊಂದು ಸರ್ಕಾರ ಅದಾದಮೇಲೆ ಸಬ್ಮಿಟ್ ಆಗಿ ಟೆಂಡರ್ ಕರೀಲಿಕ್ಕೆ ಇನ್ನೊಂದು ಸರ್ಕಾರ ಕೆಲಸ 10 ಕೋಟಿ ಇದ್ದಿದ್ರೆ ಫಿನಿಷಿಂಗ್ ಆಗೋದ್ರೆ 100 ಕೋಟಿ ಆಗ್ತಾ ಇತ್ತು ಆದರೆ ಇವತ್ತು ನಮ್ಮ ಸರ್ಕಾರ ಒಂದೇ ಅವಧಿಯಲ್ಲಿ ಚಿಂತನೆಯನ್ನು ಮಾಡಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕಲ್ಲಿ ಗಮನವನ್ನು ಕೊಡ್ತಾರೆ ಉದಾಹರಣೆಗೆ ತಾವೇ ಯೋಚನೆ ಮಾಡಿ ಇವತ್ತು 800 ಕೋಟಿ ವೆಚ್ಚವನ್ನು ಮಾಡಿ ಪ್ರತಿ ಮನೆಗೂ ಕೂಡ ಶುದ್ಧ ನೀರನ್ನು ಕೊಡಬೇಕಂತ ಸಂಕಲ್ಪ ಒಂದೇ ವರ್ಷದಲ್ಲಿ ಒಂದೇ ಸರ್ಕಾರ ಇದ್ದಾಗ
ಡಿ ಪಿ ಆರ್ ಮಾಡಿ ಎರಡು ವರ್ಷದಲ್ಲಿ ಅದನ್ನು ಈಗ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಇದರಲ್ಲಿದ್ವಿ. ಬರುವಂಥ ಕೆಲಸ ಶುರುವಾಗಿದೆ. ನಮ್ಮ ಸೋಮೇಶ್ವರ ಬೀಚ್ ಕೆಲಸ ಶುರುವಾಗಿದೆ. ನಮ್ಮ ಕೇಬಲ್ ಕಾರ್ದು ಫಾರೆಸ್ಟ್ ಲ್ಯಾಂಡ್ ಏನಾಗ್ತಿದೆ ಅದಕ್ಕೆ ಆಲ್ಟರ್ನೇಟಿವ್ ರೆವಿನ್ಯೂ ಲ್ಯಾಂಡ್ ಕೊಡುವಂಥ ಪ್ರೊಸೆಸ್ ಇವತ್ತು ಆಗ್ತಾ ಇದೆ. ನನ್ನ ಆಸೆ ಆಯಿತು ಕೊಲ್ಲೂರಿಗೆ ಬರುವಂಥ ಭಕ್ತರು ನಮ್ಮ ಶಿವಮೊಗ್ಗದಿಂದ ಕೊಲ್ಲೂರಿಗೆ ಆದಷ್ಟು ಕನೆಕ್ಟಿವಿಟಿ ಅನುಕೂಲ ಮಾಡಬೇಕು ಅಂತೇಳಿ ಮೊನ್ನೆ ಗಡ್ಕರಿಜಿಯವರು ಬಂದಾಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು ಬಂದಾಗ ನಮ್ಮ ತೀರ್ಥಹಳ್ಳಿ ಹತ್ರ ಆಗುಂಬೆ ಘಾಟ್ ಏನಿದೆ ಅಲ್ಲಿಗೆ ನಮ್ಮ ಈ ಉಡುಪಿ ಮಂಗಳೂರು ಈ ಕರಾವಳಿ ಪ್ರದೇಶ ಕಡೆಯಿಂದ ತುಂಬ ಜನ ಆ ಕಡೆ ಭಾಗದಿಂದ ಇಲ್ಲಿ ಮಣಿಪಾಲ ಆಸ್ಪತ್ರೆ ಬರುವಂಥವ್ರು ಇರ್ತಾರೆ. ಇಲ್ಲಿಂದ ಫಿಶಿಂಗ್ ರಿಲೇಟೆಡ್ ಬಿಸ್ನೆಸ್ಗಳಿದೆ, ಆ ಕಡೆಯಿಂದ ತರಕಾರಿ ಕಡೆ ಬರುತ್ತೆ. ಈ ರೀತಿ ಒಂದು ಸಂಬಂಧ ಇರುವಂಥ ಕ್ಷೇತ್ರಕ್ಕೆ ನಮ್ಮ ಆಗುಂಬೆ ಘಾಟಿಗೆ ಒಂದು ಸುರಂಗ ಮಾರ್ಗವನ್ನು ನಾನು ಮಾಡಬೇಕು ಅಂತೇಳಿ ಮನಸ್ಸಿಗೆ ಬಂತು. ಅದನ್ನು ಅವ್ರ ಮುಂದೆ ವ್ಯಕ್ತಪಡಿಸಿದೆ. ತಾವು ಆಶ್ಚರ್ಯ ಪಡ್ತೀರಿ, 15-20 ದಿನದಲ್ಲಿ ಫಿನಾನ್ಷಿಯಲ್ ಬಿಡ್ಡನ್ನು ಕರೆದು ಟೆಕ್ನಿಕಲ್ ಕ್ಲಿಯರೆನ್ಸನ್ನು ಕೊಟ್ಟು ಈಗ ಡಿ ಪಿ ಆರ್ ಅನ್ನು ರೆಡಿ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಡ್ತು. ನಾಳೆ ಚುನಾವಣೆ ಆಗ್ತಿದ್ದಂಗೆ 3,000 ಕೋಟಿ ಬೇಕು 12 ಕಿಲೋಮೀಟರ್ ಆ ಟನಲ್ ಮಾಡಲಿಕ್ಕೆ, ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ 12 ಕಿಲೋಮೀಟರ್ ಸುರಂಗ ಮಾರ್ಗ ಮೇಘರಳ್ಳಿಯಿಂದ ಹಿಡಿದು ನಮ್ಮ ಸೋಮೇಶ್ವರದವ್ರಿಗೂ ಕೂಡ ಆಯಿತು ಅಂದರೆ ಈ ಭಾಗದವ್ರಿಗೆ ಎಷ್ಟು ಜನರ ಅನುಕೂಲ ಆಯಿತು. ಇವತ್ತು ಮಾಡ್ತಿರೋ ರಾಷ್ಟ್ರೀಯ ಹೆದ್ದಾರಿ ಹೊಸನಗರದಿಂದ ಇಲ್ಲಿಗೆ ಮಾಡಿಸ್ತಾ ಇದ್ದೀನಿ. ಸುಮಾರು 128 ಕರ್ವ್ಸ್ ಇದೆ. ಆ ಕರ್ವ್ಸನ್ನು ಅವಾಯ್ಡ್ ಮಾಡಬೇಕು, ಈಸಿಯಾಗಿ ಬಂದು ಹೋಗಬೇಕು ಅಂಥೇಳಿ ಹೊಸನಗರದಿಂದ ಆಡುಗೋಡು ಅಂತ ಒಂದು ಇದಿದೆ, ಕ್ರಾಸ್ ಇದೆ ಸರ್, ಅಲ್ಲಿಗೆ 15 ನಿಮಿಷದಲ್ಲಿ ಬರಲಿಕ್ಕೆ 360 ಕೋಟಿ ವೆಚ್ಚನ ಮಾಡಿ ಬೆಕ್ಕೋಡಿ ಶರಾವತಿ ನದಿಗೆ ಬೆಕ್ಕೋಡಿ ಸೇತುವೆ 3.25 ಕಿಲೋಮೀಟರ್ ಅದನ್ನು ಕಟ್ಟಿಸಿ ಈಗ ಆ ಒಂದು ವರ್ಕ್ ಈಗಾಗಲೇ ಶುರುವಾಗಿದೆ. ತಾವು ನೋಡ್ತಾ ಇದ್ದೀರಿ, ಯಡಿಯೂರಪ್ಪ ಸಾಹೇಬ್ರದ್ದು ಅಪೇಕ್ಷೆ ಇತ್ತು. ನಾನು ಶಿಕಾರಿಪುರದ ಒಬ್ಬ ಎಮ್ ಎಲ್ ಎ ಆದಂಥವನು, ನಮ್ಮ ಬೈಂದು ಕ್ಷೇತ್ರ ನಮ್ಮ ಶಿವಮೊಗ್ಗ ಕ್ಷೇತ್ರ ನನಗೆ ಎಂ ಪಿ ಮಾಡಿದೆ. ಏನಾದರೂ ಒಂದು ಯೋಚನೆ ಮಾಡಬೇಕಲ್ಲ ಅಂತೇಳಿ ಗಡ್ಕರಿಗೆ ಯೋಚನೆ ಮಾಡಿ ರಾಣೆಬೆನ್ನೂರು, ಶಿಕಾರಿಪುರ, ಅನಂತಪುರ, ಹೊಸನಗರ, ಕೊಲ್ಲೂರು, ಬೈಂದೂರು ಈ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಅಪ್ಗ್ರೇಡ್ ಮಾಡಿದ್ರು. ಇವತ್ತು 700-800 ಕೋಟಿ ವೆಚ್ಚವನ್ನು ಮಾಡಿ ಇವತ್ತು ಆ ರಸ್ತೆಯ ಒಂದು ವೈಡಿಂಗ್ ಕೆಲಸ ಆಗ್ತಾ ಇದೆ. ನಮ್ಮ ಮೀನುಗಾರು ವಾಸ ಮಾಡ್ತಿರೋಂಥ ರಸ್ತೆಗಳನ್ನು ಅದನ್ನು ಅಪ್ಗ್ರೇಡ್ ಮಾಡಬೇಕು ಅಂತೇಳಿ 18-20 ಕೋಟಿ ವೆಚ್ಚವನ್ನು ಮಾಡಿ ಆ ಒಂದು ಭಾಗದ ಅಭಿವೃದ್ಧಿ ಕೆಲಸನೂ ಕೂಡ ಈಗಾಗಲೇ ಮಾಡುವಂಥ ಕೆಲಸಗಳು ಆಗ್ತಾಯಿದೆ. ಇವತ್ತು ರೈತರು ನೆಮ್ಮದಿಯಿಂದ ಇದ್ದಾಗ ಮಾತ್ರ ದೇಶಕ್ಕೆ ಅನ್ನ ಕೊಡಲಿಕ್ಕೆ ಸಾಧ್ಯ ಅಂತೇಳಿ ಸೌಕೂರು, ಸಿದ್ದಾಪುರ ಎರಡೂ ನೀರಾವರಿ ಯೋಜನೆಗಳನ್ನು ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಸುಮಾರು 6,000 ಹೆಕ್ಟೇರ್ ಭೂಮಿಗೆ ನೀರನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ ಇವತ್ತು. ಅಂದರೆ ಈ ರೀತಿ ಜನರ ಜೀವನಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಹೇಳ್ಕೊಡ್ಬೇಕು ಅದು ಒಂದು ಕಡೆಗೆ. ಇನ್ನೊಂದು ಮುಂದಿನ ನಮ್ಮ ಈ ಭಾಗದ ಯುವಶಕ್ತಿಗೆ ಒಂದು ಭವಿಷ್ಯವನ್ನು ಕಟ್ಟಲಿಕ್ಕೆ ಬೇಸಿಕ್ ಏನು ಬೇಕು ಅದಕ್ಕಲ್ಲಿ ಇವತ್ತು ನಮ್ಮ ಬೈಂದು ಕ್ಷೇತ್ರಕ್ಕೆ ಎಲ್ಲ ರೀತಿಯಂಥ ಒಂದು ಗಮನವನ್ನು ಕೊಡ್ತಾ ಇದೆ. ಹೇಗೆ ತಯಾರಿಗಳು ನಡೀತಾ ಇದೆ ಅಂತ ಹೇಳಿ, ಒಂದು ಇವತ್ತು ಅಧಿಕೃತವಾದಂಥ ಒಂದು ಚುನಾವಣಾ ಪ್ರಚಾರ ಬೆಳಗ್ಗೆ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ನಾವು ನಮ್ಮ ಶಾಸಕರು ನಮ್ಮ ಅಧ್ಯಕ್ಷರು ಪೂಜೆಯನ್ನು ಸಲ್ಲಿಸಿ ಆದಷ್ಟು ಬೇಗ ಮಳೆ ಬರಲಿ, ರೈತರಿಗೆ ಒಂದು ನೆಮ್ಮದಿಯ ಒಂದು ಜೀವನ ನಡೆಸುವಂಥ ಒಂದು ಅವಕಾಶ ಮಾಡಿಕೊಡಪ್ಪ, ಭವ್ಯ ಶ್ರೀರಾಮನ ಒಂದು ಪುನರ್ ಪಟ್ಟಾಧಿಕಾರ, ಅಯೋಧ್ಯೆಯಲ್ಲಿ ಬಾಲರಾಮನ ಒಂದು ದೇವಸ್ಥಾನವನ್ನು ಅಯೋಧ್ಯೆಯಲ್ಲಿ ಕಟ್ಟುವ ಮುಖಾಂತರ ಆಗಿದೆ, ಮತ್ತೊಮ್ಮೆ ದೇಶ ನಡೆಸುವಂಥ ಒಂದು ಪಟ್ಟಾಧಿಕಾರ ಮೋದಿಜಿಯವರಿಗೆ ಮತ್ತೊಮ್ಮೆ ಒದಗಿ ಬರಲಿ ಅಂಥೇಳಿ ದೇವರಲ್ಲಿ ಕೇಳಿಕೊಂಡು ಈ ಒಂದು ಚುನಾವಣೆ ಪ್ರಚಾರವನ್ನು ನಾವು ಶುರು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಈ ಬಾರಿ ನಡೀತಿರುವಂಥ ಚುನಾವಣೆ ಒಂದು ದೇಶದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ಇಟ್ಕೊಂಡು ನಡೀತಿರುವಂಥ ಒಂದು ಚುನಾವಣೆ ಈ ಬಾರಿಯ ಚುನಾವಣೆ. ತಾವು ಭಾಳ ಕಾನ್ಫಿಡೆನ್ಸಲ್ಲಿ ಇದ್ದೀರಿ, ಆದರೆ ನಮ್ಗನ್ಸತ್ತೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಇದೆ ಅಂತೇಳಿ. ನಾನು ದೇವರಲ್ಲಿ ಇಷ್ಟೇ ಕೇಳೋದು, ಜೀವನದಲ್ಲಿ ಸವಾಲುಗಳನ್ನು ಕಷ್ಟಗಳನ್ನು ಕೊಟ್ಟಾಗ ಅದನ್ನು ಎದುರಿಸುವಂಥ ಒಂದು ಶಕ್ತಿ ಕೊಡಪ್ಪ ಅಂಥೇಳಿ ಕೊಲ್ಲೂರು ಮೂಕಾಂಬಿಕಾ ದೇವರಲ್ಲಿ ಕೇಳಿದ್ದೀನಿ. ನಾನು ಒಬ್ಬನೇ ಹೋರಾಟ ಮಾಡ್ತಿಲ್ಲ, ನನ್ನ ಜೊತೆಗೆ ವೀರ ಸೈನಿಕರಾದಂಥ ಬಿ ಜೆ ಪಿಯ ನಮ್ಮ ಕಾರ್ಯಕರ್ತರು ದೇವದುರ್ಲಭ ಅಂತ ಕಾರ್ಯಕರ್ತಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ಮೋದಿಜಿಯವರ ಒಂದು ಪಾದಕ್ಕೆ ಅತ್ಯಂತ ಹೆಚ್ಚಿನ ಒಂದು ಅಂತರದಲ್ಲಿ, ಯಾಕೆಂದರೆ ಪ್ರಧಾನಮಂತ್ರಿಗಳೇ ಪಾಪ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಬಂದು ಲೋಕಸಭೆಯಲ್ಲಿ ರಾಘಣ್ಣನ ಗೆಲ್ಲಿಸ್ಕೊಡಿ ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಾಗ ಅವರ ಆಗಮನಕ್ಕೆ ತಕ್ಕಂಥ ಒಂದು ಗೌರವದ ಅಂತರದಲ್ಲಿ ನಮ್ಮ ಬಿ ಜೆ ಪಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕಾಗಿದೆ. ಆ ಸವಾಲು ನನ್ನಿಂದ ಹಿಡಿದು ಎಲ್ಲ ಕಾರ್ಯಕರ್ತರು ತೊಗೊಂಡಿದ್ದಾರೆ. ವಿಶ್ವಾಸ ಇದೆ ನಮ್ಮ ಜಿಲ್ಲೆಯ ಶಾಸಕರು, ನಮ್ಮ ಕ್ಷೇತ್ರದ ಶಾಸಕರು, ಪಕ್ಷದ ಕಾರ್ಯಕರ್ತರು ಇವತ್ತು ಯಶಸ್ವಿಯಾಗಿ ಈ ಒಂದು ಚುನಾವಣೆಯನ್ನು
ಎದುರಿಸ್ತಾರೆ. ಅದೇ ಪ್ರಧಾನಮಂತ್ರಿ ಅವರ ಫೋಟೋ ತಗೊಂಡು ಹಿಂದುತ್ವದ ಹೆಸರು ಹೇಳ್ಕೊಂಡು ಈಶ್ವರಪ್ಪನವರು ಚುನಾವಣೆಯನ್ನು ಎದುರಿಸಲಿಕ್ಕೆ ಸಜ್ಜಾಗಿದ್ದಾರೆ. ಅದು ನಿಮಗೆ ಬಹಳ ಹೊಡೆತ ಕೊಡುತ್ತೆ ಅಂತ ಅನಿಸೋದಿಲ್ಲ? ಜನ ಬುದ್ಧಿವಂತರಿದ್ದಾರೆ, ಮೋದಿಜಿಯವ್ರನ್ನ ಪ್ರೀತಿಸುವಂತ ಕೋಟಿಗಟ್ಟಲೆ ಜನ ಇದ್ದಾರೆ. ಇವತ್ತು ಅನೇಕ ಜನ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರವ್ರ ಮನೇಲಿ ಮೋದಿಜಿಯವರ ಭಾವಚಿತ್ರವನ್ನು ಹಾಕ್ಕೊಂಡಿದ್ದಾರೆ, ಅಷ್ಟೊಂದು ಪ್ರೀತಿಯನ್ನು ಮಾಡ್ತಾರೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಪ್ರಜ್ಞಾವಂತರಿದ್ದಾರೆ. ಯಾರು ಅಧಿಕೃತವಾದಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅವರಿಗೆ ಮತ ಹಾಕಿದರೆ ಮಾತ್ರ ನಾವು ಮೋದಿಜಿಯವರು ಮತ ಕೊಟ್ಟಂಗೆ ಆಗುತ್ತೆ. ನಮ್ಮ ಜನ ಪ್ರಜ್ಞಾವಂತರಿದ್ದಾರೆ, ಅವರು ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಟ್ಟಾರೆ ಈಗ ಚುನಾವಣೆ ನಾಮಿನೇಷನ್ ಇರ್ಬೋದು, ತಯಾರಿಗಳಿರ್ಬೋದು, ಅದನ್ನು ಸಂಕ್ಷಿಪ್ತವಾಗಿ ಹೇಳಿದ್ರೆ ಸರ್, ಒಂದು ದೇವ್ರದಯಿಂದ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯದ ಫಲ ನಮ್ಮ ಬೈಂದೂರು ಕ್ಷೇತ್ರ ಇವತ್ತು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಜೋಡಣೆ ಆಗಿರೋದು, ಈ ಕೊಲ್ಲೂರು ತಾಯಿಯ ಸೇವೆ ಮಾಡುವಂಥ ಒಂದು ಅವಕಾಶ ನಮ್ಮ ಕ್ಷೇತ್ರದ ಜನ ನಮಗೆ ಕೊಟ್ಟಿದ್ದಾರೆ, ನಮ್ಮ ಜೀವನದಲ್ಲಿ ನಾವು ಯಾವತ್ತು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು. ಎರಡನೇದು, ಗೌರವಂತ ಪ್ರಧಾನಮಂತ್ರಿಗಳೇ ಬಂದು ಚುನಾವಣೆ ಪ್ರಚಾರ ಒಂದು ಮೊದಲನೇಗೆ ಆ ಒಂದು ದೊಡ್ಡ ಒಂದು ಸಾರ್ವಜನಿಕ ಸಭೆ ಮಾಡಿದ್ದು ನಮ್ಮ ಕಾರ್ಯಕರ್ತರಲ್ಲಿ ಒಂದು ವಿಶ್ವಾಸ ಮೂಡಿಸುವಂಥ ಕೆಲಸ ಆಗಿದೆ. ಹಾಗಾಗಿ ನಾಳೆ 18ನೇ ತಾರೀಕಿಗೆ ಗುರುವಾರ ಬೆಳಗ್ಗೆ 11:00-12:00 ನಾಮಪತ್ರವನ್ನು ನಮ್ಮ ಪಕ್ಷದ ಎಲ್ಲ ನಾಯಕರ ಒಂದು ನೇತೃತ್ವದಲ್ಲಿ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ವಿ. ನಮ್ಮ ಯೋಗ ಗೌರವಯುತ ಹಿರಿಯಾದಂತ ದೇವೇಗೌಡಜಿಯವರು, ಕುಮಾರಸ್ವಾಮಿಗಳು, ಇವತ್ತು JDS ಜಾತ್ಯತೀತ ಜನತಾದಳ ಇವತ್ತು ನಮ್ಮ ಅಧಿಕೃತವಾಗಿ ನಮಗೆ ಬೆಂಬಲ ಕೊಟ್ಟಿರೋದು ಕೂಡ ಒಂದು ಆನೆ ಬಲ ಬಂದಂಗೆ ಆಗಿದೆ. ಹಾಗಾಗಿ 18ನೇ ತಾರೀಕು ನಾಮಿನೇಷನ್ ಮಾಡ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರನ್ನು, ಮಾತೃಶಕ್ತಿ ಇದ್ದಾಗ ಮಾತ್ರ ಒಂದು ಎಲ್ಲ ರೀತಿಯಂಥ ಒಂದು ಚುನಾವಣೆ ಒಂದು ಶಕ್ತಿ ಅಂತೇಳಿ ತಾಯಂದಿರು ಭೇಟಿ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆಯ ಒಂದು ಆಶೀರ್ವಾದನ ಮಾಡ್ತಾ ಇದ್ದಾರೆ. ಎಲ್ಲರ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಒಂದು ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ತಮ್ಮ ಮುಖಾಂತರ ನಾನು ಮತದಾರರಿಗೆ ವಿನಂತಿಯನ್ನು ಮಾಡ್ಕೊತೀನಿ. ಇನ್ನು ಉಳಿದಂಥ 30 ದಿನ ಏನು ಉಳಿದಿದೆ, ದಯಮಾಡಿ ನಿಮ್ಮ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ, ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ದೇವರಿಗೆ ಹೂವನ್ನು ಹಾಕಬೇಕಾದಾಗ ಇನ್ನೊಂದು ಹೂವನ್ನು ದೇವರಿಗೆ ಹೆಚ್ಚಿಗೆ ಹಾಕಿ ಮತ್ತೊಮ್ಮೆ ಭಾರತ ವಿಶ್ವಗುರು ಆಗಬೇಕು, ನೇತೃತ್ವವನ್ನು ಮೋದಿಜಿಯವರು ಮತ್ತೊಮ್ಮೆ ವಹಿಸ್ಕೊಳ್ಬೇಕು ಅಂತೇಳಿ ತಾವೆಲ್ಲರೂ ಕೂಡ ಹಾರೈಸಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನನ್ನ ಎಲ್ಲ ಮತದಾರ ದೇವರುಗಳಿಗೆ ನನ್ನ ವಿನಂತಿಯನ್ನು ಮಾಡ್ಕೊತೇನೆ. ನಿಮಗೆ ಶುಭವಾಗಲಿ ಅಂತೇಳಿ ನಾವು ಕೂಡ ಹಾರೈಸ್ತೇವೆ ಸರ್. ಈ ಕಿರು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಮನದಾಳವನ್ನು ಹಂಚಿಕೊಂಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.